ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಬಲ ಮತ್ತು ಚಲನೆಯ ನಿಯಮಗಳು ಈ ಒಂದು ಅಧ್ಯಾಯದ ಚಟುವಟಿಕೆ ಒಂಬತ್ತು ಪಾಯಿಂಟ್ ಐದು ಈ ಒಂದು ಚಟುವಟಿಕೆ ನ್ಯೂಟನ್ ಚಲನೆಯ ಮೂರನೇ ನಿಯಮಕ್ಕೆ ಸಂಬಂಧಿಸಿದೆ ಇದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ ನ್ಯೂಟನ್ ಚಲನೆಯ ಈ ಒಂದು ಮೂರನೇ ನಿಯಮ ಏನು ಹೇಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ ಬನ್ನಿ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಇದು ನ್ಯೂಟನ್ ಚಲನೆಯ ಮೂರನೇ ನಿಯಮ ನಾವು ಯಾವುದೇ ಒಂದು ಕ್ರಿಯೆ ಮಾಡಿದ್ರೂ ಕೂಡ ಆ ಒಂದು ಕ್ರಿಯೆಗೆ ಅಷ್ಟೇ ಸಮನಾದ ಆದರೆ ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅನ್ನೋದನ್ನ ಈ ಒಂದು ನಿಯಮ ತಿಳಿಸುತ್ತೆ ಈ ಒಂದು ಚಟುವಟಿಕೆ ಮಾಡೋದರ ಮೂಲಕ ಈ ಒಂದು ನಿಯಮದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ಚಟುವಟಿಕೆ ಮಾಡಲು ಬೇಕಾಗಿರುವಂತಹ ವಸ್ತುಗಳು ದಾರ ದಾರವನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀವಿ ಮತ್ತು ಒಂದು ಬಲೂನ್ ಮತ್ತು ಒಂದು ಸ್ಟ್ರಾ ಹಾಗೆ ಡಬಲ್ ಸೈಡ್ ಪ್ಲ್ಯಾಸ್ಟರ್ ಇದಕ್ಕೆ ಎರಡು ಕಡೆ ಗಮ್ಮಿದೆ ಈ ಪ್ಲ್ಯಾಸ್ಟರ್ ಬೇಕು ಮೊದಲಿಗೆ ಈ ಒಂದು ಸ್ಟ್ರಾಗೆ ದಾರವನ್ನು ಪೋಣಿಸ್ಬೇಕು ದಾರವನ್ನು ಪೋಣಿಸ್ತಾ ಇದ್ದಾಳೆ ನಮ್ಮ ವಿದ್ಯಾರ್ಥಿನಿ ದಾರವನ್ನು ಪೋಣಿಸಿದ ನಂತರ ಒಂದು ಸ್ಟ್ರಾನ ಈ ಕಡೆಗೆ ದಾರ ಬಂದಿದೆಯಲ್ಲ ಈ ಒಂದು ದಾರವನ್ನು ಒಂದು ದಾರದ ತುದಿಯನ್ನು ಒಂದು ವಿದ್ಯಾರ್ಥಿಗೆ ಹಿಡಿದುಕೊಳ್ಳಲು ಹೇಳಿ ಮತ್ತೊಂದು ದಾರದ ತುದಿಯನ್ನು ಈ ರೀತಿ ಕಿಟಕಿಗೆ ಕಟ್ತಾ ಇದ್ದಾಳೆ ನೀವೆಲ್ಲಿಗೆ ಬೇಕಾದರೂ ಕಟ್ಬೋದು ಒಂದು ಮೊಳೆ ಒಡೆದು ಬೇಕಾದರೆ ಕಟ್ಬೋದು ಸ್ಟ್ರಾನ ಪೋಣಿಸಿದ್ದೀನಲ್ಲ ದಾರಕ್ಕೆ ಒಂದು ತುದಿಯನ್ನು ಈ ರೀತಿ ಕಟ್ತಾ ಇದ್ದೀವಿ ಇನ್ನೊಂದು ತುದಿನ ಒಂದು ವಿದ್ಯಾರ್ಥಿನಿಗೆ ಒಂದು ವಿದ್ಯಾರ್ಥಿನಿ ಇಟ್ಕೊಂಡಿದ್ದಾಳೆ ಈಗ ಈ ಒಂದು ಸ್ಟ್ರಾಗೆ ದಾರವನ್ನು ಪೋಣಿಸಿ ಕಟ್ ಆಗಿದೆ ಈಗ ಒಂದು ಬಲೂನ್ ತೆಗೆದುಕೊಂಡು ಆ ಬಲೂನನ್ನು ಊದಬೇಕು ಊದಿದ ನಂತರ ಈ ಒಂದು ಬಲೂನನ್ನು ಊದಿದ ನಂತರ ಆ ಬಲೂನನ್ನು ತುದಿಯನ್ನು ನೀವು ಹಿಡ್ಕೋಬೇಕು ಗಾಳಿ ಹೋಗ್ದಂಗೆ ಹಿಡ್ಕೊಂಡು ಈ ಡಬಲ್ ಎಡ್ ಡಬಲ್ ಸೈಡೆಡ್ ಪ್ಲ್ಯಾಶ್ಟ್ರ್ ಇತ್ತಲ್ಲ ಈ ಪ್ಲ್ಯಾಶ್ಟ್ರನ್ನು ಒಂದು ತುದಿಯನ್ನು ಒಂದು ಸೈಡನ್ನು ಈ ಒಂದು ಸ್ಟ್ರಾ ಮೇಲೆ ಅಂಟಿಸಬೇಕು ಇನ್ನೊಂದು ಸೈಡ್ ಗಮ್ ಇದೆ ಅಲ್ಲಿಗೆ ಈ ಒಂದು ಹೂದಿರುವಂತಹ ಬಲೂನನ್ನು ಅಂಟಿಸಬೇಕು ಅಂಟಿಸಿದ ನಂತರ ಅವಳ ಬೆರಳುಗಳಲ್ಲಿ ಗಾಳಿ ಹೋಗದ ಹಾಗೆ ಬಲೂನಿನ ತುದಿಯನ್ನು ಹಿಡಿದುಕೊಂಡಿದ್ದಾಳೆ ಈಗ ಬೆರಳನ್ನು ಬಿಡ್ತಿದ್ದಾಳೆ ಬಲೂನಿಗೆ ಅಂಟಿಕೊಂಡಿರುವಂತಹ ಈ ಒಂದು ಸ್ಟ್ರಾನ ಚಲನೆಯನ್ನು ಗಮನಿಸಿ ಬಲೂನಿಗೆ ಅಂಟಿಕೊಂಡಿರುವಂತಹ ಈ ಒಂದು ಸ್ಟ್ರಾ ಮತ್ತು ಈ ಬಲೂನು ಎರಡು ಏನಾಗಿದೆ ಹಿಂದಕ್ಕೆ ಚಲಿಸಿದೆ ಆ ಬಲೂನಿಗೆ ಊದಿರುವಂತಹ ಗಾಳಿ ಮುಂದಕ್ಕೆ ಚಲಿಸಿದೆ ಈ ಒಂದು ಚಟುವಟಿಕೆಯಲ್ಲಿ ಬಲೂನು ಮತ್ತು ಅದರಲ್ಲಿ ತುಂಬಿರುವಂತಹ ಗಾಳಿ ಎರಡೂ ಚಲಿಸಿದಂತಹ ದಿಕ್ಕನ್ನು ನೀವು ಗಮನಿಸಿದಿರಿ ಹಾಗಾದರೆ ಈ ಒಂದು ಚಟುವಟಿಕೆಯನ್ನು ನಾವು ನ್ಯೂಟನ್ ಚಲನೆಯ ಮೂರನೇ ನಿಯಮಕ್ಕೆ ಅನ್ವಯಿಸ್ಕೊಳ್ಬೋದಲ್ವಾ ಹೇಗೆ ಬಲೂನಿನಲ್ಲಿ ತುಂಬಿರುವಂತಹ ಗಾಡಿ ಯಾವ ದಿಕ್ಕಿಗೆ ಹೊರಹೋಯ್ತೋ ಮತ್ತು ಎಷ್ಟು ಯಾವ ವೇಗದಲ್ಲಿ ಹೋಗ್ತೋ ಅಷ್ಟೇ ವೇಗದಲ್ಲಿ ಆ ಒಂದು ಬಲೂನುಗೆ ಅಂಟ್ಕೊಂಡಿರುವಂಥ ಸ್ಟ್ರಾ ಮತ್ತು ಬಲೂನ್ ಎರಡೂ ಕೂಡ ಏನಾಗಿದೆ ಅದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದೆ ಅಷ್ಟೇ ವೇಗದಲ್ಲಿ ಚಲಿಸಿದೆ ಇಲ್ಲಿ ಒಂದು ಚಟುವಟಿಕೆಯಲ್ಲಿ ಕ್ರಿಯೆ ಯಾವುದು ಬಲೂನಿನಲ್ಲಿ ತುಂಬಿರುವಂತಹ ಗಾಳಿ ಹೋಗ್ತಾ ಇರೋದು ಅದಕ್ಕೆ ವಿರುದ್ಧವಾದ ಮತ್ತೆ ಮತ್ತೆ ಸಮವಾದ ಪ್ರತಿಕ್ರಿಯೆ ಯಾವುದು ಬಲೂನು ಮತ್ತು ಸ್ಟ್ರಾ ಎರಡು ಹಿಂದಕ್ಕೆ ಅದರ ವಿರುದ್ಧ ದಿಕ್ಕಿಗೆ ಚಲಿಸುತ್ತಿರುವಂಥದ್ದು ಈ ಒಂದು ಚಟುವಟಿಕೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ಚಟುವಟಿಕೆಯನ್ನು ನೀವು ನಿಮ್ಮ ಮನೆಯಲ್ಲಿ ಪ್ರಯತ್ನಿಸಬಹುದು ಅಥವಾ ಶಾಲೆಯಲ್ಲಾದರೂ ಸರಿ ಪ್ರಯತ್ನಿಸ್ಬೋದು